ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ KPSC ಕಡೆಯಿಂದ ಇತ್ತೀಚೆಗೆ ನೋಟಿಫಿಕೇಶನ್ ಆಗಿದೆ. ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಗ್ರೂಪ್ ಬಿ ವೃಂದದ ಒಂದು ಮಹತ್ವವಾಗಿರುವಂಥ ಹುದ್ದೆ. ಸೊ ಈ ಒಂದು ಹುದ್ದೆಗೆ ಯಾರೆಲ್ಲ ಸೀರಿಯಸ್ ಆಗಿ ಅಧ್ಯಯನ ಮಾಡ್ತಾ ಇದ್ದೀರಾ, ಇವತ್ತಿನ ಕ್ಲಾಸಲ್ಲಿ ನಾವು ಯೂನಿಟ್ ನಂಬರ್ 3, ಘಟಕ 3 ಏನಿದೆ, ಕರ್ನಾಟಕದಲ್ಲಿ ಮೀಸಲಾತಿ ವ್ಯವಸ್ಥೆ, ಹಾಗೆಯೇ ಮೀಸಲಾತಿಯನ್ನು ಕೊಡಿಸೋದಕ್ಕೆ ವಿವಿಧ ರೀತಿಯ ಸಮಿತಿಗಳು ಮತ್ತು ಆಯೋಗಗಳು ರಚನೆ ಆಗ್ತಾ ಬಂತು ಕಾಲದಿಂದ ಕಾಲಕ್ಕೆ. ಸೊ ಒಟ್ಟಾರೆಯಾಗಿ ಸಂಪೂರ್ಣ ಪ್ರಕ್ರಿಯೆ ಯಾವ ಥರ ಆರಂಭ ಆಯಿತು, ಮೀಸಲಾತಿ ಎನ್ನುವುದು ಕರ್ನಾಟಕದಲ್ಲಿ ಯಾವ ಥರ ಸ್ಟಾರ್ಟ್ ಆಯಿತು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ನಿಮಗೋಸ್ಕರ ನಾವು ತಿಳಿಸ್ತಾ ಹೋಗ್ತೇವೆ. ಲೆಟ್ಸ್ ಬಿಗಿನ್. ನಮ್ಮ ಚಾನಲ್ನ ಮೊದಲೇವರೆಗೆ ನೋಡ್ತಾ ಇದ್ರೆ, ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸ್ಪಿರೆಂಟ್ಸ್, ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು KPSC ಗ್ರೂಪ್ ಬಿ ಹುದ್ದೆಯ ಎಲ್ಲ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ. ಓಕೆ ಆಸ್ಪಿರೆಂಟ್ಸ್, ಐ ಹೋಪ್ ನಿಮಗೆ ಈಗ ಆಲ್ರೆಡಿ ಮಾಹಿತಿ ಗೊತ್ತಾಗಿರುತ್ತೆ. ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಆಗಿದೆ. ಸೆಪ್ಟೆಂಬರ್ 14-15ಕ್ಕೆ ನಾನ್ ಎಚ್ ಕೆ ಭಾಗದ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಇದೆ ನೋಡಿ. ಹಾಗೆ ಎಚ್ ಕೆ ಭಾಗದ ಅಭ್ಯರ್ಥಿಗಳಿಗೆ ಸೆಪ್ಟೆಂಬರ್ 19 ಮತ್ತು 20ಕ್ಕೆ ಏನಿದೆ ನಿಮ್ಮ ಎಕ್ಸಾಮ್ಸ್ಗಳು ಇರ್ತವೆ. ಸೊ ಈ ಎಕ್ಸಾಮಿಗೆ ಏನು ಬಹಳ ಕಡಿಮೆ ಟೈಮ್ ಇದೆ. ಸೊ ಕಡಿಮೆ ಟೈಮಲ್ಲಿನೇ ನೀವು ಗರಿಷ್ಠ ಮಾರ್ಕ್ಸ್ನ ಗಳಿಸಬೇಕು ಅಂತಂದರೆ ನಿಮಗೋಸ್ಕರ ಪತ್ರಿಕೆ 2ರಲ್ಲಿ, ಓಕೆ ಪತ್ರಿಕೆ 2 ನೆನಪಿರಲಿ, 300 ಮಾರ್ಕ್ಸ್ ಇದೆ, 300 ಮಾರ್ಕ್ಸ್ ಇದೆ. ಹಾಗೆಯೇ ಇದರಲ್ಲಿ 15 ಘಟಕಗಳು, 15 ಟಾಪಿಕ್ಸ್ಗಳಿದ್ದಾವೆ. ಸೊ 15 ಟಾಪಿಕ್ಸ್ಗಳನ್ನು ನೀವು ನೀಟಾಗಿ ಒಂದು ಕಡೆಯಿಂದ ಓದ್ಕೊಂಡ್ಬಿಟ್ರೆ ಆಯಿತಾ, ಏನಾಗುತ್ತೆ ಈ ಒಂದು 300 ಮಾರ್ಕ್ಸ್ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ನೀವು ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಕಡಿಮೆ ಟೈಮಲ್ಲಿ. ಸೊ ಆ ಒಂದು ಉದ್ದೇಶದಿಂದ ಸಂಪೂರ್ಣವಾಗಿರುವಂತಹ ಪತ್ರಿಕೆ 2ರ ನೋಟ್ಸ್ ನಿಮಗೆ ಬೇಕಾಗಿತ್ತು ಅನ್ನೋದಾದರೆ ಈ ನಂಬರ್ಗೆ 9483122319 ಈ ನಂಬರ್ಗೆ ವಾಟ್ಸಪ್ ಮಾಡಿ. ಇದಕ್ಕೆ ನಿರ್ದಿಷ್ಟವಾಗಿರುವಂಥ ಫೀಸ್ ಎಲ್ಲ ಇರುತ್ತೆ. ಸೊ ಪೇಮೆಂಟ್ ಮಾಡೋದ್ರ ಮೂಲಕ ನೀವೇನು ಮಾಡ್ಬೋದು, ಸಂಪೂರ್ಣ ನೋಟ್ಸನ್ನು ಪಡಿಬೋದು ಫ್ರೆಂಡ್ಸ್. PDF ರೂಪದಲ್ಲಿ ನಿಮಗೆ ವಾಟ್ಸಪ್ನಲ್ಲಿ ಸಿಗುತ್ತೆ. ಹೀಗೆ ಸಿಕ್ಕಂತಹ ನೋಟ್ಸ್ಗಳನ್ನು ಒಂದು ಕಡೆಯಿಂದ ನೀಟಾಗಿ ಓದ್ಕೊಂಡು ಶಾರ್ಟ್ ಪಾಯಿಂಟ್ಸ್ ಮಾಡಿಕೊಂಡು ಓದ್ಕೊಂಡಿದ್ದೇ ಆಗಿದ್ರೆ ಸೊ ಖಂಡಿತವಾಗಿಯೂ ನಿಮಗೆ ಕಾನ್ಫಿಡೆನ್ಸ್ ಆಗುತ್ತೆ, ಕಾನ್ಫಿಡೆನ್ಸ್ ಬರುತ್ತೆ. ಜೊತೆಗೆ ಎಕ್ಸಾಮ್ನಲ್ಲಿ ಯಾವ ಥರ ಪ್ರಶ್ನೆಗಳನ್ನು ಕೇಳ್ತಾರೆ ಪ್ರತಿಯೊಂದು ನಿಮಗೆ ಆಯಿತಾ ಈ ಒಂದು PDF ನೋಟ್ಸ್ಗಳನ್ನು ಓದ್ಕೊಳ್ಳೋದ್ರಿಂದ ಅರ್ಥ ಆಗುತ್ತೆ. ಸೊ ನಂಬರ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇವೆ, ತೆಗೆದುಕೊಂಡು ನೀವೇನು ಮಾಡ್ಬೋದು ವಾಟ್ಸಪ್ ಮಾಡಿ ಪಡಿಬೋದು. ಈಗ ಡೈರೆಕ್ಟಾಗಿ ವಿಷಯಕ್ಕೆ ಹೋಗೋಣ. ಕರ್ನಾಟಕದಲ್ಲಿ ಮೀಸಲಾತಿ ವ್ಯವಸ್ಥೆ ಘಟಕ 3. ಸೊ ರಿಸರ್ವೇಷನ್ ಇನ್ ಕರ್ನಾಟಕ. ಸೊ ನಿಮಗೆಲ್ಲ ಗೊತ್ತಿರುತ್ತೆ ಆಯಿತಾ, SC ಗೆ ಇಷ್ಟು ಪರ್ಸೆಂಟ್, ST ಗೆ ಇಷ್ಟು ಪರ್ಸೆಂಟ್, ಹಾಗೆ ಕೆಟಗರಿ 1, 2A, 3A, 3B ಗೆ ಇಷ್ಟು ಪರ್ಸೆಂಟ್ ಅಂತ ಹೇಳಿ ಸರ್ಕಾರ ಏನು ಮಾಡಿದೆ, ಮೀಸಲಾತಿಯನ್ನು ಘೋಷಣೆ ಮಾಡಿ. ಹಾಗಾದರೆ ಆ ಮೀಸಲಾತಿ ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಜಾರಿಗೆ ಬರಲಿಲ್ಲ, ಸರಿನಾ, ಓವರ್ ನೈಟ್ ಏನಾಗಲಿಲ್ಲ, ಜಾರಿಗೆ ಬರಲಿಲ್ಲ. ಇದರ ಹಿಂದೆ ಬಹಳಷ್ಟು ಸಮಿತಿಗಳು, ಆಯೋಗಗಳು, ಪ್ರತಿಭಟನೆಗಳು ತುಂಬಾ ನಡೀತು. ಸೊ ಅದನ್ನು ಬಹಳ ಸಂಕ್ಷಿಪ್ತವಾಗಿ ಇವತ್ತಿನ ಕ್ಲಾಸಲ್ಲಿ ಅಧ್ಯಯನ ಮಾಡೋಣ. ಲೆಟ್ಸ್ ಬಿಗಿನ್. ಸೊ ನಿಮಗೆಲ್ಲ ಗೊತ್ತಿರಲಿ ಮೀಸಲಾತಿ ಅಂತಂದರೆ ಏನು. ಹಾಗಾದರೆ ಆಯಿತಾ, ಸಿಂಪಲ್ಲಾಗಿ ಹೇಳೋದಾದರೆ ಜನಸಂಖ್ಯೆಯ ಕೆಲವು ವರ್ಗಗಳಿಗೆ ಇಂತಿಷ್ಟು ಸೀಟುಗಳನ್ನು ಈ ಒಂದು ಉದ್ಯೋಗಗಳಲ್ಲಿ ಆಗಿರ್ಬೋದು, ಸರ್ಕಾರಿ ಉದ್ಯೋಗಗಳಲ್ಲಿ, ಹಾಗೆಯೇ ಶಿಕ್ಷಣ ಸಂಸ್ಥೆಗಳಲ್ಲಿ, ಹಾಗೆಯೇ ಶಾಸಕಾಂಗಗಳಲ್ಲಿ ಮತ್ತು ಸರ್ಕಾರದ ಪ್ರಮುಖ ಯೋಜನೆಗಳು, ಸ್ಕಾಲರ್ಶಿಪ್ ಅಂತಹ ಯೋಜನೆಗಳಲ್ಲಿ ಜನಸಂಖ್ಯೆಯ ಸ್ವಲ್ಪ ಭಾಗದ ಜನರಿಗೆ ಏನು ಕೊಡೋದು, ಇಂತಿಷ್ಟು ರಿಸರ್ವೇಷನನ್ನು, ಇಂತಿಷ್ಟು ಸೀಟುಗಳನ್ನು ಕಾಯ್ದಿರಿಸುವುದಾಗಿದೆ ಸಿಂಪಲ್ಲಾಗಿ. ಇನ್ನೂ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ, ಈ ಒಂದು ಸೋಷಿಯಲಿ ಎಜುಕೇಷನಲ್ಲಿ ಬ್ಯಾಕ್ವರ್ಡ್ ಆದಂತಹ ಕಮ್ಯುನಿಟಿಗೆ, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂತಹ ನಾಗರಿಕರಿಗೆ ಒಂದು ಸರ್ಕಾರ ಏನು ಮಾಡುತ್ತೆ, ವ್ಯವಸ್ಥೆಯನ್ನು ಕಲ್ಪಿಸುತ್ತೆ, ಅದುವೇ ಏನಾಗಿರುತ್ತೆ ಒಂದು ಮೀಸಲಾತಿ ವ್ಯವಸ್ಥೆ ಆಗಿರುತ್ತೆ. ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಇದಕ್ಕೆ ಭಾರತ ಸಂವಿಧಾನದ ಬೆಂಬಲನೂ ಸಹ ಇರುತ್ತೆ. ಸುಮ್ಮನೆ ಸಿಂಪಲ್ಲಾಗಿ ಆಯಿತಾ ಲೆಟರಲ್ಲಿ ಇಷ್ಟು ಪರ್ಸೆಂಟ್ ಅಂತೇಳಿ ಹೇಳೋಕ್ಕಾಗಲ್ಲ, ಭಾರತ ಸಂವಿಧಾನದ ಅದಕ್ಕೆ ಅಭೂತಪೂರ್ವ ಬೆಂಬಲನೂ ಇರುತ್ತೆ. ಅದೆಲ್ಲ ನೀವು ಓದಿರ್ತೀರ ಆಲ್ರೆಡಿ, 15 ಬಾರ್ 4, 16 ಬಾರ್ 4ರ ಭಾರತ ಸಂವಿಧಾನದ ಆರ್ಟಿಕಲ್ಗಳಲ್ಲಿ ಕ್ರಮವಾಗಿ ಶಿಕ್ಷಣ ಮತ್ತು ಉದ್ಯೋಗಕ್ಕೆ SC ST ಹಿಂದುಳಿದಂತಹ ಜನರಿಗೆ ಏನು ಮಾಡಲಾಗಿದೆ, ಮೀಸಲಾತಿಯನ್ನು ಕೊಡಬೇಕು. ಹಾಗೆ ಈ ಮೀಸಲಾತಿಯನ್ನು ಕಲ್ಪನೆ ಮಾಡೋದಕ್ಕೆ, ಕಲ್ಪಿಸುವುದಕ್ಕೆ ರಾಜ್ಯ ಸರ್ಕಾರ ಆಗಿರ್ಬೋದು, ಗೌರ್ಮೆಂಟ್ ಆಫ್ ಇಂಡಿಯಾ ಆಗಿರ್ಬೋದು, ಈ ಒಂದು ನೀತಿಗಳನ್ನು ಜಾರಿಗೆ ತರಬಹುದು ಅಂತೇಳಿ ಘೋಷಣೆ ಮಾಡಿದೆ. ಐ ಹೋಪ್ ನಿಮಗೆ ಗೊತ್ತಾಯಿತು ಇಷ್ಟೊತ್ತು ಈ ರಿಸರ್ವೇಷನ್ ಅಂತಂದರೆ ಏನು, ಹಾಗೆ ಭಾರತ ಸಂವಿಧಾನದ ಬೆಂಬಲ ಯಾವ ಥರ ಇದೆ ಅಂತೇಳಿ. ಹಾಗೆ ಇತ್ತೀಚೆಗೆ ಏನಾಯಿತು, ಕರ್ನಾಟಕದಲ್ಲಿ SC ಗೆ 15% ಇದ್ದಂತಹ ಮೀಸಲಾತಿ 17%, ಹಾಗೆ ST ಗೆ 3% ಇದ್ದಂತಹ ಮೀಸಲಾತಿ 7%ಗೆ 2022ನೇ ಸಾಲಿನಿಂದ ಅಧಿಕವಾಗಿ ಜಾಸ್ತಿ ಮಾಡಲಾಗಿದೆ. ಹಾಗೆ ಸಂಪೂರ್ಣವಾಗಿರುವಂಥ ನೋಟ್ಸನ್ನು ಕಡಿಮೆ ಟೈಮಲ್ಲಿ ಹೇಳೋದು ಅಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನೋಟ್ಸ್ ತೆಗೆದುಕೊಂಡು ಅಧ್ಯಯನ ಮಾಡ್ಬೋದು.
ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಕರ್ನಾಟಕ ಏನಾಗಿತ್ತು ಏಕೀಕರಣಕ್ಕಿಂತ ಮುಂಚೆ ನೋಡ್ತಾ ಇರ್ಬೋದು ನಿಮ್ಮ ಸ್ಕ್ರೀನ್ ಮೇಲೆ, 6 ವಿವಿಧ ಭಾಗಗಳಾಗಿ ಹರಿದು ಹಂಚಿ ಹೋಗಿತ್ತು. ಮೈಸೂರಿನ ಮಹಾರಾಜರ ಸರ್ಕಾರ, ಬಾಂಬೆ ಪ್ರೆಸಿಡೆನ್ಸಿಯ ಸರ್ಕಾರ, ಮದ್ರಾಸ್ ಪ್ರೆಸಿಡೆನ್ಸಿಯ ಸರ್ಕಾರ, ಹೈದರಾಬಾದ್ ನಿಜಾಮ್ನ ಸರ್ಕಾರ, ಹಾಗೆ ಕೂರ್ಗ್ ಆಯುಕ್ತರು ಮತ್ತು ಸಂಡೂರಿನ ರಾಜಪ್ರಭುತ್ವ. ಎಸ್, ಈ ಎಲ್ಲ ಭಾಗಗಳಲ್ಲಿ ಸ್ಥಳೀಯವಾಗಿ ಏನೋ ಒಂದು ಇಶ್ಯೂ ಇತ್ತು. ಸೊ ಅದರಲ್ಲಿ ಬಹಳ ಪ್ರಮುಖವಾಗಿ ಇಶ್ಯೂ ಅಂತಂದರೆ ಅದು ಜಾತಿ ವ್ಯವಸ್ಥೆ. ನಿಮಗೆಲ್ಲ ಗೊತ್ತಿರುತ್ತೆ ಜಾತಿ ವ್ಯವಸ್ಥೆಯ ವಿರುದ್ಧ ಏನಾಯಿತು ಅಲ್ಲಿ, ಪ್ರತಿಭಟನೆಗಳು, ಹಾಗೆ ರಿಸರ್ವೇಷನ್ ಬೇಕು ಅಂಥೇಳಿ ಒಂದು ಸಾಮಾಜಿಕ ಚಳವಳಿಗಳು ಈ ಎಲ್ಲ ಏರಿಯಾಗಳಲ್ಲಿ ಆರಂಭ ಆಗುತ್ತೆ. ಅಂದರೆ ಈ ಏರಿಯಾಗಳು ಕರ್ನಾಟಕದ ಏರಿಯಾಗಳೇ, ಬಟ್ ಏನಾಗಿತ್ತು, ಹರಿದು ಹಂಚಿ ಹೋಗಿತ್ತು ಕರ್ನಾಟಕ. ಈ ಎಲ್ಲ ಏರಿಯಾಗಳಲ್ಲಿ, ಈ ಎಲ್ಲ ಪ್ರದೇಶಗಳಲ್ಲಿ ಕಾಮನ್ ಆಗಿರುವಂಥ ಒಂದು ಇಶ್ಯೂ ಯಾವುದಾಗಿತ್ತು, ಜಾತಿ ಪದ್ಧತಿ. ಹಾಗೆ ಉನ್ನತ ಹುದ್ದೆಗಳನ್ನು ಉನ್ನತವಾಗಿರುವಂತಹ ಜಾತಿಗಳಿಗೆ ನೀಡಿತ್ತು, ಸರಿನಾ? ಈ ಥರ ಏನಾಯಿತು, ಕರ್ನಾಟಕದಲ್ಲಿ ಮೀಸಲಾತಿಯ ಒಂದು ಚಳವಳಿ ಆ ಥರ ಏನಾಯಿತು ವಿವಿಧ ಭಾಗಗಳಲ್ಲಿ ಆರಂಭ ಆಯಿತು. ಸೊ ಅದಕ್ಕಿಂತ ಮುಂಚೆ ನಾವು ಹೋಗೋದಾದರೆ, ಸಚ್ ಆಸ್ 12-13 ಶತಮಾನಕ್ಕೆ ಹೋಗೋದಾದರೆ, ವೀರಶೈವ ಆಂದೋಲನ ಮೂಮೆಂಟ್ ಆರಂಭ ಆಗಿತ್ತು ಶ್ರೀ ಬಸವಣ್ಣ ಅವರವರಿಂದ. ಸೊ ಅವರೇನು ಮಾಡ್ತಾರೆ, ಈ ಒಂದು ಹೈಯರ್ ಕಮ್ಯುನಿಟಿಯ ಏನು ಒಂದು ದಬ್ಬಾಳಿಕೆ ಇತ್ತು ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ಹಾಗೆಯೇ ಮಹಿಳೆಯರಿಗೆ ಏನು ಮಾಡಬೇಕು, ರಿಸರ್ವೇಷನ್ ಅಥವಾ ಸಮಾನತೆಯನ್ನು ನೀಡಬೇಕು, ಈ ಥರ ಏನು ಮಾಡ್ತಾರೆ, ತಮ್ಮ ಒಂದು ವಚನಗಳ ಮೂಲಕ ಸಾರ್ತಾರೆ. ಭಕ್ತಿ ಚಳವಳಿ ಅಂಥೇಳಿ ನಾವು ಅದನ್ನು ಕರಿಬೋದು. ಹಾಗೆಯೇ ಯಾವಾಗ ಬ್ರಿಟಿಷರು ಬರ್ತಾರೆ, ಕ್ರಿಶ್ಚಿಯನ್ ಮಿಷನರಿಗಳ ಮೂಲಕ ಎಜುಕೇಷನನ್ನು ಕರ್ನಾಟಕದಾದ್ಯಂತ ಸ್ಪ್ರೆಡ್ ಮಾಡ್ತಾರೆ. ಹಾಗೆ ಪ್ರಿಂಟಿಂಗ್ ಪ್ರೆಸ್ಗಳೆಲ್ಲ ಆರಂಭ ಆಗುತ್ತೆ. ಸೊ ಜನರಿಗೆ ಗೊತ್ತಾಗುತ್ತೆ ದ್ಯಾಟ್ ಈ ಒಂದು ಜಾತಿ ಪದ್ಧತಿ ಆಗಿರ್ಬೋದು, ಗ್ರಾಮೀಣ ನಗರ ಎನ್ನುವಂಥ ಭೇದ ಭಾವ ಆಗಿರ್ಬೋದು, ಅದನ್ನು ನಾವು ವಿರೋಧಿಸಬೇಕು ಅಂಥೇಳಿ. ಸೊ ಈ ಒಂದು ಪ್ರತಿಭಟನೆಗಳು ಬಹಳ ಇಂಪಾರ್ಟೆಂಟ್ ಆಗಿ ಬಾಂಬೆ ಕರ್ನಾಟಕದಿಂದ ಆರಂಭ ಆಗುತ್ತೆ. ಆಯಿತಾ, ಇದನ್ನು ನೋಟ್ಸಲ್ಲಿ ನಾವು ಕೊಟ್ಟಿರ್ತೇವೆ, ತುಂಬ ಡೀಟೇಲ್ ಆಗಿದೆ, ಓದ್ಕೊಳ್ಳಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ. ಹಾಗೆಯೇ ನಾವು ಈಗ ಡೈರೆಕ್ಟಾಗಿ ಹೋಗೋಣ, ಮೈಸೂರಿನ ಭಾಗದಲ್ಲಿ ಏನು ಒಂದು ಪ್ರತಿಭಟನೆ ಆಗುತ್ತೆ ಅಥವಾ ಒಂದು ಚಳವಳಿ ಆರಂಭ ಆಗುತ್ತೆ. ಸೊ ಈ ಮೂಲಕ ಏನಾಯಿತು, ಈ ಜಸ್ಟಿಸ್ ಮಿಲ್ಲರ್ ಎನ್ನುವಂತಹ ಸಮಿತಿ ರಚನೆ ಆಗುತ್ತೆ. ಇಲ್ಲಿಂದ ಬಹಳ ಇಂಪಾರ್ಟೆಂಟ್ ನೋಡಿ, ಆಯಿತಾ, ಏನಾಗುತ್ತೆ, ಜಸ್ಟಿಸ್ ಮಿಲ್ಲರ್ ಸಮಿತಿ ಎನ್ನುವಂತಹ ಒಂದು ಕಮಿಟಿ, ಕಮಿಟಿ ನೋಡಿ, ಇದು ಕಮಿಷನ್ ಅಲ್ಲ, ಓಕೆ, ಸಮಿತಿನೇ ಬೇರೆ, ಓಕೆ, ಸಮಿತಿನೇ, ಓಕೆ, ಸಮಿತಿನೇ ಬೇರೆ, ಹಾಗೆ ಆಯೋಗಗಳೇ ಬೇರೆ, ಆಯೋಗಗಳೇ ಬೇರೆ, ಸಮಿತಿನೇ ಬೇರೆ, ಆಯೋಗಗಳೇ ಬೇರೆ. ಹಾಗಾದರೆ ಮೊಟ್ಟ ಮೊದಲ ಸಮಿತಿ ಯಾವುದು? ಹಾಗಾದರೆ ಸರ್ ಲೆಸ್ಲಿ ಮಿಲ್ಲರ್ ಸಮಿತಿ. ಸೊ ನಿಮಗೆ ಹೇಳ್ತಾ ಇದ್ವಿ ಮೀಸಲಾತಿ ಅಂತಂದರೆ ಏನು ಗೊತ್ತಾಯಿತು, ಭಾರತ ಸಂವಿಧಾನದಲ್ಲಿ ಅದಕ್ಕೆ ಯಾವ ಥರ ಬೆಂಬಲ ಇದೆ ಅಂತ ಹೇಳಿ ಗೊತ್ತಾಯಿತು. ಹಾಗೆ ಕರ್ನಾಟಕ ಏಕೀಕರಣಕ್ಕಿಂತ ಮುಂಚೆ ಯಾವ ಥರ ಹರಿದು ಹಂಚಿ ಹೋಗಿತ್ತು, ಆ ಪ್ರತಿಯೊಂದು ಹರಿದು ಹಂಚಿ ಹೋಗಿರುವಂತಹ ಏರಿಯಾಗಳಲ್ಲಿ ಕಾಮನ್ ಆಗಿದ್ದಿದ್ದು ಜಾತಿ ಪದ್ಧತಿ. ಸೊ ಅದರ ವಿರುದ್ಧ ಪ್ರತಿಭಟನೆಗಳು ಆರಂಭ ಆಯಿತು. ಅದಕ್ಕಿಂತ ಮುಂಚೆ ಹೋಗೋದಾದರೆ ಭಕ್ತಿ ಆಂದೋಲನ ಆರಂಭ ಆಗಿತ್ತು. ಒನ್ಸ್ ಅಗೇನ್ ಅದು ಜಾತಿ ಪದ್ಧತಿಯ ವಿರುದ್ಧದ ಒಂದು ಪ್ರತಿಭಟನೆ ಆಗಿತ್ತು, ತಮ್ಮ ವಚನಗಳ ಮೂಲಕ. ಆಯಿತಾ, ಅವಾಗೆಲ್ಲ ಏನು ಸೋಷಿಯಲ್ ಮೀಡಿಯಾ ಅವೆಲ್ಲ ಇರಲಿಲ್ಲ, ತಮ್ಮ ವಚನಗಳ ಮೂಲಕನೇ ಜನರಿಗೆ ಅರ್ಥ ಆಗ್ತಾ ಆ ಥರ ಪ್ರತಿಭಟನೆಯನ್ನು ಆರಂಭ ಆಯಿತು. ಹಾಗೆಯೇ ಯಾವಾಗ ಬ್ರಿಟಿಷರು ಬರ್ತಾರೆ, ಸುಮಾರು ಈ ಒಂದು 18-19 ಶತಮಾನದ ಟೈಮಲ್ಲಿ ಕರ್ನಾಟಕಕ್ಕೂ ಏನು ಬಂದಿರ್ತಾರೆ, ಎಜುಕೇಷನ್ ಮೂಲಕ, ಹಾಗೆ ಪ್ರಿಂಟಿಂಗ್ ಪ್ರೆಸ್ಗಳ ಮೂಲಕ ಎಜುಕೇಷನ್ ಏನು ಸ್ಪ್ರೆಡ್ ಮಾಡಿರ್ತಾರೆ. ಸೊ ಜನರಿಗೆ ಏನು ಗೊತ್ತಾಗುತ್ತೆ, ಎಜುಕೇಷನ್ ಎಲ್ಲ ಅಕ್ವೈರ್ ಮಾಡ್ಕೊಳ್ತಾರೆ. ಸೊ ಈ ಮೂಲಕ ಫೈನಲಿ 1917 ಟೈಮಲ್ಲಿ ನೋಡ್ತಾ ಇರ್ಬೋದು, 1917-18 ಟೈಮಲ್ಲಿ ಪ್ರಜಾಮಿತ್ರ ಮಂಡಳಿ ಅಂಥೇಳಿ ಒಂದು ಪಕ್ಷ ಸ್ಥಾಪನೆ ಆಗಿರುತ್ತೆ, ಒಂದು ಕಮಿಟಿ, ಒಂದು ಕಮ್ಯುನಿಟಿ ಅಂತ ಹೇಳ್ಬೋದು ನಾವು ಇದನ್ನು. ಸೊ ಇವರೇನು ಮಾಡ್ತಾರೆ, ಈ ನಿಯೋಗ ಪ್ರಜಾಮಿತ್ರ ಮಂಡಳಿ ಎನ್ನುವಂತಹ ನಿಯೋಗ ಏನು ಮಾಡ್ತಾರೆ, ಬ್ರಾಹ್ಮಣರೇತರಿಗೆ ಪ್ರಮುಖ ರಿಯಾಯಿತಿಗಳನ್ನು, ಅರ್ಥ ಮಾಡ್ಕೊಳ್ಳಿ, ನಾನ್ ಬ್ರಾಹ್ಮಿಣ್ಸ್, ಓಕೆ, ನಾನ್ ಬ್ರಾಹ್ಮಿಣ್ಸ್ ಅವರಿಗೆ ರಿಯಾಯಿತಿಗಳು, ಕೆಲವೊಂದು ರಿಸರ್ವೇಷನ್ಗಳನ್ನು ನೀವು ಕೊಡಬೇಕು ಅಂಥೇಳಿ ಒತ್ತಾಯಿಸಿ, ಆಗಿನ ಮೈಸೂರು ಅಂತ ನಾವೇನು ಕರ್ನಾಟಕವನ್ನು ಕರಿತಾ ಇದ್ವಿ, ಎಸ್. ಸೊ ಅವರಿಗೆ, ಅಲ್ಲಿನಿರುವಂತಹ ರಾಜರಿಗೆ ಒಂದು ಆಫೀಷಿಯಲ್ ಆಗಿ ಮನವಿಯನ್ನು ಹಾಕ್ತಾರೆ, ಸರಿನಾ? ಏನಂಥೇಳಿ ನೋಡಿ ಸರ್, ಇರುವಂತಹ ಎಲ್ಲ ಪೋಸ್ಟ್ಗಳು ಆಲ್ಮೋಸ್ಟ್ ಹೈಯರ್ ಕ್ಯಾಸ್ಟಿಗೆ ಹೋಗಿಬಿಟ್ಟಿದೆ. ಸೊ ನಾವು ಸಹ ಬ್ರಾಹ್ಮಣರೇತರೂ ಸಹ ನಾವು ಇರೋದರಿಂದ ನಮಗೂ ಸಹ ರಿಯಾಯಿತಿಯನ್ನು ಕೊಡಿ, ನಮ್ಮ ಕಮ್ಯುನಿಟಿನೂ ಸಹ ಬೇರೆ ಬೇರೆ ಪೋಸ್ಟ್ಗಳನ್ನು ಅಲಂಕರಿಸಲಿ, ಈ ಥರ ಏನು ಮಾಡ್ತಾರೆ, ಒಂದು ರಿಕ್ವೆಸ್ಟನ್ನು ಹಾಕ್ತಾರೆ. ಸೊ ಈ ಮೂಲಕ ಏನಾಗುತ್ತೆ, ರಾಜಮನೆತನದವರು ಏನು ಮಾಡ್ತಾರೆ, ಈ 1918 ಆಗಸ್ಟ್ ಟೈಮಲ್ಲಿ ಸರ್ ಲೆಸ್ಲಿ ಮಿಲ್ಲರ್ ಅಂಥೇಳಿ ಒಬ್ಬ ನ್ಯಾಯಮೂರ್ತಿ ಇರ್ತಾರೆ, ಅವರ ನೇತೃತ್ವದಲ್ಲಿ ಈ ರಿಸರ್ವೇಷನನ್ನು ಯಾವ ಥರ ಕೊಡೋಕ್ಕೆ ಸಾಧ್ಯ ಅದನ್ನು ತನಿಖೆ ಮಾಡೋದಕ್ಕೆ ಒಂದು ಸಮಿತಿ, ಕಮಿಟಿಯನ್ನು ರಚನೆ ಮಾಡುತ್ತಾರೆ, ಸರಿನಾ? ಎಸ್, ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ಮಹಾರಾಜರು ಏನು ಮಾಡ್ತಾರೆ, 1918 ಆಗಸ್ಟ್ ಟೈಮಲ್ಲಿ ಏನು ಒಂದು ಮಿಲ್ಲರ್ ಸಮಿತಿಯನ್ನು ರಚನೆ ಮಾಡ್ತಾರೆ, ಅದಕ್ಕೆ ಅಪೋಸನ ಮಾಡಿದವರು ಯಾರು, ಸರ್ ಏನು ದಿವಾನ್ ಇದ್ದರು, ಎಂ ವಿಶ್ವೇಶ್ವರಯ್ಯನವರು ರಾಜೀನಾಮೆಯನ್ನು, ಅದಕ್ಕೆ ವಿರೋಧ ಮಾಡಿ ರಾಜೀನಾಮೆಯನ್ನು ಕೊಡ್ತಾರೆ. ಇವೆಲ್ಲ ಇನ್ಸಿಡೆಂಟ್ಗಳು ನೆನ್ಪಿಟ್ಕೊಳ್ಳಿ.
ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಆಗಿನ ಟೈಮಲ್ಲಿ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರು ಏನು ಮಹಾರಾಜರಿದ್ದರು, ಸೊ ಅವರೇನು ಮಾಡ್ತಾರೆ, ಚೀಫ್ ಜಸ್ಟಿಸ್ ಆಗಿದ್ದಂತಹ ಲೆಸ್ಲಿ ಮಿಲ್ಲರ್ ಏನು ಬ್ರಿಟಿಷ್ ವ್ಯಕ್ತಿ ಇರ್ತಾರೆ, ಇವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಒಂದು ಕಮಿಟಿಯನ್ನು ರಚನೆ ಮಾಡಿ ಬ್ರಾಹ್ಮಣರೇತರ ಹಿಂದೂಗಳಿಗೆ ಹಿಂದುಳಿದಂತಹ ವರ್ಗಗಳ ಜನರಿಗೆ ಸ್ಥಿತಿಗತಿಗಳನ್ನು ಪರಿಶೀಲಿಸಿ ಅವರ ಏಳಿಗೆಗಾಗಿ ಏನೆಲ್ಲ ಕ್ರಮ ಕೈಗೊಳ್ಳಬಹುದು ಎನ್ನುವುದರ ಬಗ್ಗೆ ತನಿಖೆ ಮಾಡೋದಕ್ಕೆ ಏನು ಮಾಡ್ತಾರೆ ಇವರು ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಸರಿನಾ ಫ್ರೆಂಡ್ಸ್, ಸೊ ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ನೀವು ನೆನ್ಪಿಟ್ಕೊಳ್ಳೇಬೇಕಾಗಿರುವಂಥ ಅಂಶ, ಮೊಟ್ಟ ಮೊದಲನೇದಾಗಿ ಯಾವಾಗ ರಚನೆ ಆಯಿತು ನೋಡಿ, 19 ಆಗಸ್ಟ್ 1923 ರಚನೆ ಆಗುತ್ತೆ. ಯಾವ ಸಮಿತಿ? ಸರ್ ಲೆಸ್ಲಿ ಮಿಲ್ಲರ್ ಸಮಿತಿ. ಹಾಗೆ ಅವಾಗಿನ ರಾಜರು ಯಾರಿದ್ರು ಅದನ್ನು ಸಹ ಎಕ್ಸಾಮಲ್ಲಿ ಕೇಳ್ಬೋದು. ಹಾಗೆಯೇ ಈ ಎಲ್ಲ ಬೆಳವಣಿಗೆಗಳು ಇಷ್ಟೊತ್ತು ನಾವೇನು ಹೇಳಿದ್ವಿ ಅದನ್ನು ಸಹ ನೆನ್ಪಿಟ್ಕೊಳ್ಳಿ ಕಾಲಾನುಕ್ರಮದಲ್ಲಿ. ಹಾಗೆಯೇ ಈಗ ನೋಡೋಣ ಈ ಸಮಿತಿ ಯಾವ ತರಹ ತನ್ನ ಕಾರ್ಯಾಚರಣೆಯನ್ನು ಆರಂಭ ಮಾಡಿತ್ತು. ಸರ್ ಲೆಸ್ಲಿ ಸಮಿತಿ ಏನಿತ್ತು, ಅದು ಯಾವ ಥರ ಯಾವ ಒಂದು ಅಂಕಿಅಂಶಗಳನ್ನು ಡೇಟಾಗಳನ್ನು ಉಪಯೋಗ ಮಾಡಿಕೊಳ್ತು ಅಂಥೇಳಿ ನೋಡಿ, 1911ರಲ್ಲಿ ಏನಾಯಿತು, 11ರ ಒಂದು ಜನಗಣತಿ ಏನಿತ್ತು, ಸೆನ್ಸಸ್ ಏನಿತ್ತು, ಅದರ ಅಂಕಿಅಂಶಗಳನ್ನೇ ಇದು ಪ್ರಮುಖವಾಗಿ ತೆಗೆದುಕೊಂಡು ಜಾತಿಗಳು ಏನಿತ್ತು ಸಮಾಜದಲ್ಲಿ ಕರ್ನಾಟಕದಲ್ಲಿ ಅಥವಾ ಮೈಸೂರು ಅಂತ ನಾವೇನು ಕರಿತಿದ್ವಿ, ಸೊ ಅದರಲ್ಲಿ 5 ವರ್ಗಗಳಾಗಿ ಇವರು ಮಾಡಿಕೊಳ್ತಾರೆ. ಬ್ರಾಹ್ಮಣರು, ಇತರ ಜಾತಿಯ ಹಿಂದೂಗಳು ನೋಡಿ, ಬ್ರಾಹ್ಮಣರು, ಇತರ ಜಾತಿಯ ಹಿಂದೂಗಳು, ಮುಸ್ಲಿಮರು, ಆಂಗ್ಲೋ ಇಂಡಿಯನ್ಸ್ ಅಥವಾ ಕ್ರಿಶ್ಚಿಯನ್ಸ್ ಅಂತ ನಾವೇನು ಕರಿತೀವಿ ಅವರು, ಹಾಗೆಯೇ ಏನು ಪರಿಶಿಷ್ಟ ಜಾತಿಗಳು ಅಥವಾ ಪಂಗಡಗಳು, ಸರಿನಾ, ಈ ಥರ 5 ಭಾಗಗಳಾಗಿ ಏನು ಮಾಡ್ತಾರೆ ಸರ್ ಲೆಸ್ಲಿ ಮಿಲ್ಲರ್ ಅವರು 1911ರ ಜನಗಣತಿಯನ್ನು ತೆಗೆದುಕೊಂಡು ಈ ಥರ ಜಾತಿಗಳನ್ನು 5 ಭಾಗಗಳಾಗಿ ವಿಂಗಡಣೆ ಮಾಡ್ಕೊಳ್ತಾರೆ. ಸರಿನಾ, ಎಸ್, ಸ್ಟಾರ್ಟಿಂಗ್ ಫ್ರಮ್ ದ ಹೈಯರ್ ಕಮ್ಯುನಿಟಿ ಟು ಲೋವರ್ ಕಮ್ಯುನಿಟಿ, ಈ ಥರ ಮಾಡ್ಕೊಳ್ತಾರೆ. ಹಾಗೆಯೇ ಇದನ್ನು ಏನು ಮಾಡ್ತಾರೆ ಅವರು, ಅತಿ ಹಿಂದುಳಿದಂತಹ ಕೆಳಗಡೆ ಯಾರಿದ್ರು, ಆಯಿತಾ, ಸಚ್ ಆಸ್ SC ST OBCs ಅಂತ ನಾವೇನು ಹೇಳ್ತೇವೆ, ಅಲ್ಲಿಂದ ನೀವೇನು ಮಾಡಬೇಕು, ಈ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕಾಗುತ್ತೆ. ಅಂದರೆ ಏನೇ ಒಂದು ನೀವು ಕೊಡ್ತಾ ಇದ್ದೀರಾ ಸರ್ಕಾರದ ಕಡೆಯಿಂದ ಕೊಡ್ತಾ ಇದ್ದೀರಾ ಅಂತಂದರೆ, ಸ್ಟಾರ್ಟ್ ಫ್ರಮ್ 5 ನಂಬರ್, 5ನೇ ನಂಬರಿಂದ ಆರಂಭ ಮಾಡಿ ಈ ಥರ, ಆಯಿತಾ, ಒಂದು ಮೇಲೆ ಏರಿಕೆ ಕ್ರಮದಲ್ಲಿ ಹೋಗಲಿ ಅಂಥೇಳಿ ಏನು ರೆಕಮೆಂಡೇಶನ್ ಕೊಡ್ತಾರೆ ಯಾರು, ಸರ್ ಲೆಸ್ಲಿ ಮಿಲ್ಲರ್ ಆಯೋಗ. ಇದು ಯಾವ ಜನಗಣತಿಯನ್ನು ಆರಂಭ ಗಣನೆಗೆ ತೆಗೆದುಕೊಂಡಿತ್ತು, ಯಾವ ಒಂದು ಜನಗಣತಿಯ ಡೇಟಾಗಳನ್ನು, 1911ರ ಸೆನ್ಸಸ್ಸನ್ನು ಜನಗಣತಿ ನಡೆದಿತ್ತು ಅದರ ಅಂಕಿಅಂಶಗಳನ್ನು ತೆಗೆದುಕೊಂಡಿತ್ತು, ಎಕ್ಸಾಮಲ್ಲಿ ಕೇಳ್ತಾರೆ. ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಮೀಸಲಾತಿಗಾಗಿ 2 ಅಂಶಗಳನ್ನು ಇವರು ಗಣನೆಗೆ ತೆಗೆದುಕೊಳ್ತಾರೆ. ಯಾರು? ಲೆಸ್ಲಿ ಮಿಲ್ಲರ್ ಸಮಿತಿಯವರು. ಮೊಟ್ಟ ಮೊದಲನೇದಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆಗೆ ಏನು ಮಾಡಿದರು ಇವರು, ಪ್ರತಿ ಜಾತಿ ಅಥವಾ ಸಮುದಾಯದಲ್ಲಿನ ಇಂಗ್ಲೀಷ್ ಸಾಕ್ಷರತೆ, ಇಂಗ್ಲೀಷ್ ಲಿಟ್ರೆಸಿ ಎಷ್ಟಿತ್ತು, ಪ್ರತಿಯೊಂದು ಜಾತಿ ಅಥವಾ ಕಮ್ಯುನಿಟಿಯಲ್ಲಿ ಇಂಗ್ಲೀಷ್ ಸಾಕ್ಷರತೆಯು 5%ಗಿಂತ ಕಡಿಮೆ ಸಾಕ್ಷರತೆಯನ್ನು ಹೊಂದಿದರೆ ಅಂತಹ ಜಾತಿ ಅಥವಾ ಸಮುದಾಯವನ್ನು ಹಿಂದುಳಿದ ವರ್ಗಗಳೆಂದು ಪರಿಗಣಿಸಬೇಕು ಅಂತೇಳಿ ತನ್ನ ಶಿಫಾರಸನ್ನು ಕೊಡುತ್ತೆ ಅಥವಾ ತನ್ನ ನಿರ್ಧಾರಕ್ಕೆ ಬರುತ್ತೆ. ದ ಕಮ್ಯುನಿಟಿ ವಿಚ್ ಹ್ಯಾಸ್ ಲೆಸ್ ದ್ಯಾನ್ 5% ಆಫ್ ಲಿಟ್ರೆಸಿ, ಎಸ್ಪೆಷಲಿ ಇಂಗ್ಲೀಷ್ ಲಿಟ್ರೆಸಿ ಏನಿತ್ತು ಅದನ್ನು ಏನು ಮಾಡಬೇಕು ಅಂತ ಹೇಳಿದರು ಇವರು. ಸೊ 5%ಗಿಂತ ಕಡಿಮೆ ಇರುವಂತಹ ಒಂದು ಇಂಗ್ಲೀಷ್ ಸಾಕ್ಷರತೆ ಕಮ್ಮಿ ಇತ್ತು ಅಂತಂದರೆ ಅಂತಹ ಸಮುದಾಯವನ್ನು ಈ ಒಂದು ಹಿಂದುಳಿದಂತಹ ವರ್ಗ, ಆಯಿತಾ, ಬ್ಯಾಕ್ವರ್ಡ್ ಕಮ್ಯುನಿಟಿ ಅಥವಾ ಕ್ಲಾಸ್ ಅಂಥೇಳಿ ನಾವು ಕರಿಬೋದು ಅಂಥೇಳಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಹಾಗೆಯೇ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾನದಂಡ, ಸಾರಿ, ಇದು ಮಾನದಂಡ ಏನು ಅಂಥೇಳಿ ನೋಡೋದಾದರೆ, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ, ಅವಾಗಿನ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂತಹ ವಿವಿಧ ಜಾತಿಯ ಅಥವಾ ಸಮುದಾಯದ ಗುಂಪಿನ ಜನರ ಪ್ರಮಾಣ ಎಷ್ಟಿದೆ, ಸರಿನಾ, ಲೋವರ್ ಕಮ್ಯುನಿಟಿಯವರು ಎಷ್ಟಿದ್ದಾರೆ, ಹೈಯರ್ ಕಮ್ಯುನಿಟಿಯವರ ಸಂಖ್ಯೆ ಎಷ್ಟಿದೆ, ಯಾವ್ಯಾವ ಕಮ್ಯುನಿಟಿಯ ಸಂಖ್ಯೆ ಎಷ್ಟೆಷ್ಟಿದೆ ಈ ಗೌರ್ನಮೆಂಟ್ ಸರ್ವಿಸಸ್ಗಳಲ್ಲಿ ಎನ್ನುವುದನ್ನು ಅವರು ಏನು ಮಾಡ್ತಾರೆ, ಈ 2 ಮಾನದಂಡಗಳ ಆಧಾರದ ಮೇಲೆ ಸಮಿತಿ ಏನು ಮಾಡುತ್ತೆ, ತನ್ನ ಶಿಫಾರಸನ್ನು ಮಾಡುತ್ತೆ. ಅದರ ಜೊತೆಗೆ ನಿಮ್ಗೆ ಗೊತ್ತಾಯಿತು, 1911ರ ಜನಗಣತಿಯ ಆಧಾರವನ್ನು ಅವರು ತೆಗೆದುಕೊಂಡಿರ್ತಾರೆ. ಹಾಗೆಯೇ ಇವರೇನು ಮಾಡ್ತಾರೆ, 23 ಆಗಸ್ಟ್ 1918ರಲ್ಲಿ, ಸರಿನಾ, 23 ಆಗಸ್ಟ್ 1918ರಲ್ಲಿ ಏನು ರಚಿತ ಆಗುತ್ತೆ ಈ ಸಮಿತಿ, 1 ವರ್ಷ ಆದಮೇಲೆ 1919ರ ಟೈಮಲ್ಲಿ ಏನು ಮಾಡ್ತಾರೆ, ತನ್ನ ಸಂಪೂರ್ಣ ವರದಿಯನ್ನು ಸರ್ಕಾರಕ್ಕೆ, ಅವಾಗಿನ ಮಹಾರಾಜರಿಗೆ ಏನು ಕೊಡ್ತಾರೆ, ಸಲ್ಲಿಸ್ತಾರೆ. ಹಾಗಾದರೆ ಅವರು ಕೊಟ್ಟಂತಹ ಒಂದು ಶಿಫಾರಸಲ್ಲಿ ಏನಿತ್ತು ಸರ್? ಹಾಗಾದರೆ ನೋಡಿ, ಅವರು ಬಹಳ ಕರೆಕ್ಟಾಗಿ ಅಂತ ಹೇಳ್ತಾರೆ ದ್ಯಾಟ್ ಮುಂದಿನ 7 ವರ್ಷಕ್ಕೆ, 1919ರಿಂದ ಹಿಡ್ಕೊಂಡು ಮುಂದಿನ 7 ವರ್ಷಕ್ಕೆ ಸರ್ಕಾರದ ಎ ಮತ್ತು ಬಿ ಗ್ರೂಪಿನ ಹುದ್ದೆಗಳೇನಿದಾವಲ್ವ, ಅಂದರೆ ಉನ್ನತ ಹುದ್ದೆಗಳೇನಿದಾವಲ್ವ, ಎಸ್, ಅದರಲ್ಲಿ 50% ರಿಸರ್ವೇಷನನ್ನು ನೀವು ಕೊಡಬೇಕಾಗತ್ತೆ ಹಿಂದುಳಿದಂತಹ ವರ್ಗಗಳಿಗೆ. ಸೊ ಇದೊಂದು ಪಾಯಿಂಟ್ ಹೇಳ್ತಾರೆ. ಹಾಗೆಯೇ 2/3 ಏನಿದೆ ಅಲ್ವಾ, 3/2% ಭಾಗ ಇದೆ ಅಲ್ವಾ, ಎಸ್, ಸೊ ಅದನ್ನು ಈ ಒಂದು ಉಳಿದಂತಹ ಕೆಳದರ್ಜೆ ಹುದ್ದೆಗಳು, ಸಿ ಇರ್ಬೋದು, ಡಿ ಇರ್ಬೋದು, ಅಂತಹ ಒಂದು ಗ್ರೂಪ್ ಹುದ್ದೆಗಳನ್ನು
ನೀವೇನು ಮಾಡಬೇಕಾಗತ್ತೆ, ಹಿಂದುಳಿದಂತಹ ವರ್ಗದವರಿಗೆ ನೀಡಬೇಕು ಎನ್ನುವಂತಹ ಒಂದು ತಮ್ಮ ಒಂದು ಶಿಫಾರಸನ್ನು ಮಾಡ್ತಾರೆ. ನೋಡಿ, ಬಹಳ ಮುಖ್ಯವಾಗಿರುವಂಥ ಶಿಫಾರಸೇನು, ಪ್ರಮುಖ ಹುದ್ದೆಗಳೇನಿದಾವಲ್ವ, ಎಸ್, ಉನ್ನತ ಹುದ್ದೆಗಳು ಅಂತ ನಾವೇನು ಕರಿತೇವೆ, ಅಥವಾ ಈಗಿನ ಕಾಲಕ್ಕೆ ನಾವು ತೆಗೆದುಕೊಳ್ಳೋದಾದರೆ ಗ್ರೂಪ್ ಎ ಗ್ರೂಪ್ ಬಿ ಹುದ್ದೆಗಳಿಗೆ 50% ರಿಸರ್ವೇಷನ್ ಅನ್ನು ನೀವು ಕೊಡಬೇಕು. ಯಾರಿಗೆ? ಓ ಬಿ ಸಿ ಸರಿಗೆ. ಹಾಗೆಯೇ ಈ ಒಂದು ಮೂರನೇ ಎರಡು ಭಾಗದಷ್ಟು ನೀವೇನು ಮಾಡಬೇಕಾಗತ್ತೆ, ಈ ಒಂದು ಆಯಿತಾ ಸಿ ಅಥವಾ ಡಿ ಗ್ರೂಪ್ ಅಂತ ನಾವೇನು ಕರಿತೇವೆ ಈಗಿನ ಕಾಲದಲ್ಲಿ, ಸೊ ಅದು ಹಿಂದುಳಿದಂತಹ ವರ್ಗದ ಜನರಿಗೆ ನೀವು ಕೊಡಬೇಕಾಗತ್ತೆ ಮುಂದಿನ 7 ವರ್ಷಕ್ಕೆ ಅಂತೇಳಿ ಶಿಫಾರಸನ್ನು ಮಾಡ್ತಾರೆ. ಸೊ ಇಲ್ಲಿ ನಿಮ್ಗೆ ಗೊತ್ತಾಯಿತು ಲೆಸ್ಲಿ ಮಿಲ್ಲರ್ ಸಮಿತಿ ಯಾವ ತರಹ ತನ್ನ ಕಾರ್ಯಾಚರಣೆಯನ್ನು ಮಾಡಿತ್ತು, ಯಾವ ಡಾಟಾವನ್ನು ತೆಗೆದುಕೊಂಡಿತ್ತು, ಹಾಗೆ ಸಾಮಾಜಿಕವಾಗಿ ಹಿಂದುಳಿದಿರುವಿಕೆಗೆ, ಹಾಗೆಯೇ ಈ ಒಂದು ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆಗೆ ಯಾವ್ಯಾವ ಥರ ಮಾನದಂಡಗಳನ್ನು ಅದು ನಿರ್ಧಾರ ಮಾಡಿತ್ತು, ಹಾಗೆ ಏನು ಶಿಫಾರಸನ್ನು ನೀಡಿತ್ತು, ಇದೆಲ್ಲ ಗೊತ್ತಾಯಿತು ಎಕ್ಸಾಮಲ್ಲಿ ಪಕ್ಕಾ. ಇಲ್ಲಿಂದ ಏನಿಲ್ಲ ಅಂದ್ರೂ ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದ್ವಿ, ಅಟ್ ಲೀಸ್ಟ್ ಐ ಆಮ್ ಶೋರ್ 3 ಕ್ವಶನ್ ಅಂತೂ ಪಕ್ಕಾ ಬಂದೇ ಬರುತ್ತೆ, ಇಷ್ಟೊತ್ತು ನಾವೇನು ಪಾಠ ಮಾಡಿದ್ವಲ್ವ. ಎಸ್, ಅಲ್ಲಿ ಹಾಗೆಯೇ ಇನ್ನು ಉಳಿದಂತಹ ಶಿಫಾರಸುಗಳನ್ನು ಇವತ್ತಿನ ಕ್ಲಾಸಲ್ಲಿ ನೋಡಿ, ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಅಧ್ಯಯನ ಮಾಡೋಣ, ಏನು ನಾಗನಗೌಡ ಸಮಿತಿ ಅಂತ ಬರುತ್ತೆ, ಕರ್ನಾಟಕದ ಏಕೀಕರಣ ನಂತರ ಬಂದಂತಹ ಸಮಿತಿಯಲ್ಲಿ ಮೊಟ್ಟ ಮೊದಲ ಸಮಿತಿ ಡಾಕ್ಟರ್ ಆರ್ ನಾಗನಗೌಡ ಸಮಿತಿ. ಸೊ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸಮಿತಿ ಅದು, ಬಿಕಾಸ್ ಆರ್ ಬಾಲಾಜಿ ಪ್ರಕರಣ ಅಂತ ಹೇಳಿ ಬರುತ್ತೆ, ಅದನ್ನೆಲ್ಲ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇವೆ. ಸೊ ಸದ್ಯಕ್ಕೆ ನೋಡೋಣ ಏನು ಸಮಿತಿ ಏನಿತ್ತು, ಲೆಸ್ಲಿ ಮಿಲ್ಲರ್ ಅವರ ಸಮಿತಿ ಏನಿತ್ತು, ಅದು ಕೊಟ್ಟಂತಹ ಇನ್ನ ಉಳಿದಂತಹ ಶಿಫಾರಸುಗಳು ಯಾವ್ಯಾವು. ಎಸ್, ಸೊ ಮೊಟ್ಟ ಮೊದಲನೇದಾಗಿ 7 ವರ್ಷದ ಅವಧಿಗೆ ಉನ್ನತ ನೇಮಕಾತಿಗಳಲ್ಲಿ ನಿಮಗೆಲ್ಲ ಗೊತ್ತಾಯಿತು ಅರ್ಧದಷ್ಟು, ಜೊತೆಗೆ ಮೂರನೇ ಎರಡರ ಭಾಗದಷ್ಟು ಈ ಒಂದು ಏನು ಉಳಿದಂತಹ ಪೋಸ್ಟ್ ಏನಿತ್ತು ಅದನ್ನು ಹಿಂದುಳಿದಂತಹ ಸಮುದಾಯಗಳಿಗೆ, ಓ ಬಿ ಸಿಸ್ಗಳಿಗೆ ನೀವು ಕೊಡಬೇಕು ಅಂಥೇಳಿ ಅದು ಹೇಳಿಬಿಡ್ತು. ಯಾವುದು? ಲೆಸ್ಲಿ ಮಿಲ್ಲರ್ ಆಗಿ. ಎಸ್, ಇನ್ನು ಶಿಫಾರಸುಗಳು ಯಾವ್ಯಾವ ಸರ್? ಹಾಗಾದರೆ 7 ವರ್ಷದ ಒಳಗಡೆ ತುಂಬ ಬೇಕಾಗುತ್ತದೆ ಈ ಏನು ಶಿಫಾರಸುಗಳನ್ನು ನಾವು ಕೊಟ್ಟಿದ್ದೇವೆ, ಬರುವಂಥ 7 ವರ್ಷದಲ್ಲೇ ನೀವು ಬಹಳ ಫಾಸ್ಟಾಗಿ ಫಿಲ್ ಮಾಡಬೇಕಾಗತ್ತೆ. ಸಾಧ್ಯವಾಗುವಂತೆ ಮಾಡಲು ಆಡಳಿತದಲ್ಲಿ ಸೇವೆ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿಯನ್ನು 25-28 ವರ್ಷಕ್ಕೆ ಹೆಚ್ಚಿಸಬೇಕು. ರಿಲ್ಯಾಕ್ಸೇಷನ್ ಕೊಡಬೇಕಾಗತ್ತೆ, ಬರೇ 25ಕ್ಕೆ ನೀವು ನಿಂದ್ರಿಸ್ಬಿಟ್ರೆ ಏನಾಗುತ್ತೆ, ಈ ಯೋಗ್ಯ ಅಭ್ಯರ್ಥಿಗಳಿಗೆ ಒಂದು ಮೋಸ ಆಗುತ್ತೆ. ಸೊ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟು 28 ವರ್ಷದವರೆಗೆ ಅರ್ಜಿಯನ್ನು ಸ್ವೀಕಾರ ಮಾಡಿ, ಹಾಗೆ ನೇಮಕಾತಿ ಮಾಡಿ ಅಂಥೇಳಿ ಇವರು ಏನು ಮಾಡ್ತಾರೆ, ತಮ್ಮ ಶಿಫಾರಸಲ್ಲಿ ಹೇಳ್ತಾರೆ. ಹಾಗೆ ಗ್ರಾಮೀಣ ಏರಿಯಾಗಳಲ್ಲಿ ಶಾಲೆಗಳನ್ನು ಓಪನ್ ಮಾಡಬೇಕಾಗತ್ತೆ, ಹಾಗೆ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳನ್ನು ನೀಡೋದಕ್ಕೆ 2 ಲಕ್ಷ ರೂಪಾಯಿಗಳನ್ನು ಬಜೆಟಲ್ಲಿ ನೀವು ತೆಗೆದಿಡಬೇಕು ಅಂಥೇಳಿ ಶಿಫಾರಸನ್ನು ಮಾಡುತ್ತೆ. ಹಾಗೆ ಮಧ್ಯಮ ಶಾಲೆಗೆ ಅಂದರೆ ಮಿಡಲ್ ಸ್ಕೂಲ್ಸ್ ಅಂತ ನಾವೇನು ಕರಿತೇವೆ, ಎಸ್ ಸಿ ಎಸ್ ಟಿಗೆ ಯಾವುದೇ ಥರ ನೀವೇನು ಮಾಡಬಾರ್ದು, ಅಲ್ಲಿ ಫೀಸ್ಗಳನ್ನು ಶುಲ್ಕಗಳನ್ನು ಹಾಕಬಾರ್ದು, ಸೊ ದ್ಯಾಟ್ ಅವರು ಫ್ರೀಯಾಗಿ ಎಜುಕೇಷನ್ನ ತೆಗೆದುಕೊಳ್ಬೇಕು ಅಂಥೇಳಿ ಹೇಳ್ತಾರೆ. ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಉನ್ನತ ಏನು ಶ್ರೇಣಿಯ ನೇಮಕಾತಿಗಳಲ್ಲಿ ನಾಮನಿರ್ದೇಶನದ ಮೂಲಕ ಹಿಂದುಳಿದ ವರ್ಗಗಳ ಸಮುದಾಯಗಳ ವ್ಯಕ್ತಿಗಳನ್ನು ನೇಮಕ ಮಾಡುವವರೆಗೆ ಅಥವಾ ಅವರ ಸಂಖ್ಯೆ ಈ ಹುದ್ದೆಗಳಲ್ಲಿ ಜಾಸ್ತಿ ಆಗುವವರೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಿತ್ತು, ಜೊತೆಗೆ ಮುನ್ಸಿಪಲ್ ಬೋರ್ಡ್ ಎಕ್ಸಾಮ್ಸ್ಗಳೇನಿತ್ತು ಅದನ್ನು ರದ್ದುಗೊಳಿಸಬೇಕು ಅಂತಲೂ ಏನು ಮಾಡ್ತಾರೆ ಇವರು ತಮ್ಮ ಶಿಫಾರಸುಗಳನ್ನು ಮಾಡ್ತಾರೆ. ಏನು ಸಿ ಇ ಟಿಯನ್ನು ಮಾಡಬಾರ್ದು, ಹಾಗೆಯೇ ಈ ಬೋರ್ಡ್ಗಳ ಎಕ್ಸಾಮ್ಸ್ಗಳೇನಿತ್ತು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಅಂತಹ ಬೋರ್ಡ್ ಎಕ್ಸಾಮ್ಸ್ಗಳನ್ನು ನಡೆಸ್ತಿದ್ರೆ ಉತ್ತಮ, ದಟ್ ಅವರ ಯೋಗ್ಯತೆ ಆಧಾರದ ಮೇಲೆ ಅವರಿಗೇನು ಪೋಸ್ಟ್ ಕೊಡುವಂತಹ ಒಂದು ಕೆಲಸ ಮಾಡಬೇಕು ಅಂತೇಳಿ ಹೇಳ್ತಾರೆ. ಹಾಗೆ ವಿದ್ಯಾರ್ಥಿ ವೇತನವನ್ನು 1 ಲಕ್ಷದಿಂದ 2 ಲಕ್ಷಕ್ಕೆ ಹೆಚ್ಚಿಸಬೇಕು, ಹಾಗೆ ವಿಶೇಷ ಸ್ಕಾಲರ್ಶಿಪ್ ಯೋಜನೆ ಅಂಥೇಳಿ ಮಾಡಿ ವಿಶ್ವವಿದ್ಯಾಲಯ ಸೇರಿದಂತೆ ಶಿಕ್ಷಣದ ಎಲ್ಲ ಶ್ರೇಣಿಗಳಲ್ಲಿ ಸಾಮಾನ್ಯವಾಗಿರುವಂತಹ ವಿದ್ಯಾರ್ಥಿ ವೇತನ, ಹಾಗೆ ಉಚಿತ ವಿದ್ಯಾರ್ಥಿ ವೇತನ, ಈ ಥರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯಿತಾ ಒಬ್ಬರು ಅಥವಾ ಇಬ್ಬರು ಅಧಿಕಾರಿಗಳನ್ನು ನೇಮಕ ಮಾಡಿ ಪ್ರಮುಖ ಸಮುದಾಯದ ಪ್ರತಿನಿಧಿಸುವಂತಹ, ಅಂದರೆ ಆ ಸಮುದಾಯದಲ್ಲಿ ಅಧಿಕಾರಿಗಳು ಇರಲಿಲ್ಲ ಅಂತಂದರೆ, ಸೊ ಅಲ್ಲಿಂದ ಒಬ್ಬ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಂಡು ಉಪ ಸಮಿತಿಗಳಾಗಿ ಮಾಡಿ ಒಂದು ಟೀಮ್ನ ಮಾಡಿ ಯಾವ ಕಮ್ಯುನಿಟಿಗೆ ಏನು ಅನ್ಯಾಯ ಆಗಿದೆ ಅದರ ಒಂದು ನಿರ್ಣಯವನ್ನು, ಅದಕ್ಕೆ ಸ್ಥಾನವನ್ನು ಕೊಡುವಂಥ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ಥರ ಒಂದು ಏನು ಮಾಡ್ತಾರೆ, ತಮ್ಮ ಒಂದು ಶಿಫಾರಸನ್ನು ಕೊಡ್ತಾರೆ. ಹಾಗೆ ಪ್ರತಿ ಜಿಲ್ಲೆಯಲ್ಲಿ ಮೈಸೂರಿನಲ್ಲಿರುವ ಸಾಮಾನ್ಯ ಕೈಗಾರಿಕಾ ಶಿಕ್ಷಣಕ್ಕಾಗಿ ಬೋರ್ಡಿಂಗ್ ವ್ಯವಸ್ಥೆ ಮತ್ತು ವಿಶೇಷ ಸೌಲಭ್ಯಗಳೊಂದಿಗೆ ಏನು ಒಂದು ಅವಾಗಿನ ಪಂಚಮ ಸಂಸ್ಥೆ ಅಂತ ಏನಿತ್ತು, ಅದೇ ಥರ ಪ್ರತಿಯೊಂದು ಡಿಸ್ಟಿಕಲ್ಲಿ ಏನು ಮಾಡಬೇಕಾಗತ್ತೆ, ಈ ಒಂದು ಅದೇ ರೀತಿಯಾಗಿರುವಂತಹ ಇನ್ಸ್ಟಿಟ್ಯೂಟ್ಗಳನ್ನು ಆರಂಭ ಮಾಡಬೇಕು ಅಂಥೇಳಿ ಅವರು ಶಿಫಾರಸನ್ನು ಕೊಡ್ತಾರೆ. ಹಾಗೆ ಹಾಸ್ಟೆಲ್ಗಳನ್ನು ಆರಂಭ ಮಾಡಬೇಕು ಅಂಥೇಳಿ ಹೇಳ್ತಾರೆ. ಹಾಗೆಯೇ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳ ಸಂದರ್ಭದಲ್ಲಿ ಸೇವೆಗೆ ವಯಸ್ಸಿನ, ಎಸ್ ಆಲ್ರೆಡಿ ಗೊತ್ತಾಗಿದೆ, 25-28 ವರ್ಷಕ್ಕೆ ನೀವು ಏರಿಸಬೇಕಾಗತ್ತೆ. ಹಾಗೆ ಯಾರ್ಯಾದರೂ ವಿದೇಶಿ ವಿದ್ಯಾರ್ಥಿ ವೇತನ ಸಿಗುತ್ತೆ ಅಂತಂದರೆ ಅದರಲ್ಲಿ 1/3 ಸಂಖ್ಯೆಯನ್ನು ಮುಂದಿನ 5 ವರ್ಷದವರೆಗೆ ಹಿಂದುಳಿದ ವರ್ಗಗಳಿಗೆ, ಈ ಥರ ಏನು ಮಾಡ್ತಾರೆ, ಬೇರೆ ಬೇರೆ ಶಿಫಾರಸುಗಳನ್ನು ಯಾರು ಮಾಡ್ತಾರೆ, ಲೆಸ್ಲಿ ಮಿಲ್ಲರ್ ಸಮಿತಿಯವರು ಮಾಡ್ತಾರೆ, ಆಯೋಗ ಅಲ್ಲ ಸಮಿತಿಯವರು ಮಾಡ್ತಾರೆ.
ಹಾಗೆಯೇ ಈ ಥರ ಏನು ಮಾಡ್ತಾರೆ, ತಮ್ಮ ಒಂದು ಇಡೀ ಒಂದು ಶಿಫಾರಸನ್ನು ಅವರು ಆಗಿನ ಮಹಾರಾಜರಿಗೆ ರಿಪೋರ್ಟನ್ನು ಒಪ್ಪಿಸ್ತಾರೆ. ಸೊ ಈ ಥರ ನೋಡಿ, ಈ ವರದಿಯ ಕೆಲವು ಶಿಫಾರಸುಗಳು 1921 ಸರ್ಕಾರಿ ಆದೇಶದ ಮೂಲಕ ಅನುಷ್ಠಾನಕ್ಕೆ ಬರ್ತವೆ. ಅಂದಿನಿಂದ ಇಂದಿನವರೆಗೂ ಹಿಂದುಳಿದ ವರ್ಗಗಳ ಏಳಿಗೆಗಾಗಿ ವಿವಿಧ ರೀತಿಯ ಆಯೋಗಗಳು, ನಾಗನಗೌಡ ಸಮಿತಿ ಇರ್ಬೋದು, ಎಲ್ ಜಿ ಹಾವನೂರು ಆಯೋಗ ಇರ್ಬೋದು, ಸೊ ಈ ಥರ ಸಮಿತಿಗಳು ಏನಾಗ್ತವೆ, ರಚನೆ ಆಗ್ತಾ ಆಗ್ತಾ ಬಂದಿದೆ. ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಇದೆಲ್ಲ ಆದಮೇಲೆ ಬಹಳ ಇನ್ಸಿಡೆಂಟ್ಗಳೆಲ್ಲ ಆಗುತ್ತೆ, ನೋಟ್ಸಲ್ಲಿ ಕೊಟ್ಟಿದ್ದೇವೆ ಓದ್ಕೊಳ್ಳಿ. ಹಾಗೆಯೇ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅಧ್ಯಯನ ಮಾಡೋಣ ಈ ಒಂದು ಕರ್ನಾಟಕದ ಏಕೀಕರಣ ನಂತರ ಬಂದಂತಹ ಸಮಿತಿಗಳು ಮತ್ತು ಆಯೋಗಗಳು ಯಾವ್ಯಾವು. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಡಾಕ್ಟರ್ ಆರ್ ನಾಗನಗೌಡ ಸಮಿತಿ, ಅದು ಯಾವ ಥರ ತನ್ನ ಕೆಲಸವನ್ನು ಮಾಡಿತ್ತು, ಹಾಗೆ ಏನು ಇದರಲ್ಲಿ ರಿಸರ್ವೇಷನನ್ನು ಇಷ್ಟು ಕೊಡಬೇಕು ಅಂತ ಏನು ಹೇಳಿದರು, ಇದರ ಅಪೋಸ್ ಆಗಿ ಆಗಿನ ಕಾಲದ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಕೋರ್ಟಿಗೆ ಹೋಗ್ತಾರೆ, ಬಾಲಾಜಿ ಮತ್ತು ಮತ್ತಿತರ ಪ್ರಕರಣ ಅಂಥೇಳಿ ಅದನ್ನು ನಾವು ಓದ್ತೇವೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ 50%ಗಿಂತ ಜಾಸ್ತಿ ರಿಸರ್ವೇಷನ್ ಮೀರಬಾರ್ದು ಅಂಥೇಳಿ ಇಲ್ಲಿನೂ ಸಹ ಹೇಳುತ್ತೆ. ಹಾಗೆಯೇ ಇದರ ಪರಿಣಾಮವಾಗಿ ಯಾವ ಥರ ರಿಸರ್ವೇಷನ್ ಬಂತು, ಹಾಗೆ ನಾಗನಗೌಡ ಸಮಿತಿ ಆದಮೇಲೆ ಡಿ ದೇವರಾಜು ಅರಸು ಅವರು ಆಯಿತಾ ಯಾವ ಥರ ಎಲ್ ಜಿ ಹಾವನೂರು ಆಯೋಗವನ್ನು ಜಾರಿಗೆ ತರ್ತಾರೆ, ಸರಿನಾ? ಎಲ್ ಜಿ ಹಾವನೂರು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕಮಿಷನ್ ಅಂತ ನಾವು ಹೇಳ್ಬೋದು. ನೋಡಿ, ಹಿಂದುಳಿದ ವರ್ಗಗಳ ಬೈಬಲ್ ಅಂಥೇಳಿ ಇವರ ವರದಿಯನ್ನು ಕರೀತಾರೆ. ಯಾರನ್ನ? ಶ್ರೀ ಎಲ್ ಜಿ ಹಾವನೂರು ಅವರ ಏನು ಒಂದು ಆಯೋಗ ಏನಿತ್ತು, ಅವರು ಕೊಟ್ಟಂತಹ ಒಂದು ವರದಿಯನ್ನು. ಸೊ ಹಾಗಾಗಿ ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನೆಲ್ಲ ನಾವು ಅಧ್ಯಯನ ಮಾಡೋಣ. ಸೊ ಸದ್ಯಕ್ಕೆ ನಿಮಗೆ ಬಹಳ ಕ್ವಿಕ್ಕಾಗಿ ನೋಟ್ಸ್ ಆಯಿತಾ ಓದ್ಕೊಳ್ಳೋದಕ್ಕೆ ಹೆಲ್ಪ್ ಆಗಬೇಕು ಅಂತಂದರೆ ಈ ನಂಬರ್ಗೆ 9483122319 ಈ ನಂಬರ್ಗೆ ವಾಟ್ಸಪ್ ಮಾಡಿ ಪಡಿಬೋದು. ಸೊ ಬಹಳ ಬೇಗನೆ ನೀವು ನೀಟಾಗಿ ನೋಡಿ, ಇಷ್ಟೊತ್ತು ನಾವೇನು ಎಕ್ಸ್ಪ್ಲೇನ್ ಮಾಡಿದ್ವಿ, ಸೊ ಇದೇ ಥರ ನೀವು ಓದ್ಕೊಂಡು ಏನು ಮಾಡ್ಕೋಬೋದು, ಶಾರ್ಟ್ ಪಾಯಿಂಟ್ಸ್ ಮಾಡಿಕೊಂಡು ಎಕ್ಸಾಮ್ಗೆ ನೀಟಾಗಿ ಓದ್ಕೊಳ್ಳೋದ್ರಿಂದ ಏನಾಗುತ್ತೆ, ಎಕ್ಸಾಮ್ಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಸೊ ಈ ನಂಬರ್ಗೆ 9483122319 ಈ ನಂಬರ್ಗೆ ವಾಟ್ಸಪ್ ಮಾಡಿ ನೋಟ್ಸನ್ನು ಪಡಿಬೋದು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್, ಗಾಡ್ ಬ್ಲೆಸ್ ಯು ಆಲ್.